ನಂಜನಗೂಡು ತಾಲೂಕು ಕುಪ್ಪರವಳ್ಳಿ ಗ್ರಾಮದ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಕಳೆದ 15-20 ದಿನಗಳಿಂದ ಅನಾಥ ಭಿಕ್ಷುಕ ಅನ್ನ ಆಹಾರವಿಲ್ಲದೆ ನರಳುತ್ತಿದ್ದ. ಭಿಕ್ಷುಕನನ್ನು ನೋಡಿದ ಗ್ರಾಮದ ಮುಖಂಡ ಬಸವನಾಯಕ ಅನಾಥ ಯಾರು ಎಂದು ವಿಚಾರಿಸಿದಾಗ ಆತನಿಗೆ ಮಾತು ಬರುತ್ತಿರಲಿಲ್ಲ. ಕೈ ಸನ್ನೆಯಿಂದ ನನಗೆ ಯಾರೂ ಗತಿಯಿಲ್ಲ ಎಂದು ಕೈ ಸನ್ನೆ ಮೂಲಕ ಕೋರಿಕೊಂಡರು. ಇದನ್ನು ಗಮನಿಸಿದ ಬಸವನಾಯಕ ಅಂದಿನಿಂದ ಆತನಿಗೆ ಅನ್ನ ಆಹಾರ ದಿನನಿತ್ಯ ಸ್ನಾನ ಮಾಡಿಸಿ ಆತನ ಬಟ್ಟೆಯನ್ನು ತೊಳೆದು ಆತನಿಗೆ ರಕ್ಷಣೆ ನೀಡುತ್ತಿದ್ದ ತನ್ನ ಸಹೋದರರಂತೆ ಎಲ್ಲ ಸೌಕರ್ಯಗಳನ್ನು ನೋಡಿಕೊಂಡಿದ್ದರು. ಅನಾಥ ಭಿಕ್ಷುಕನಿಗೆ ನೆರವಾಗಿ ಮಾನವೀಯತೆಯನ್ನು ಮೆರೆದರು. ಸರಾಗ್ರ ಊರ ಕಂಡು ಹೊಟ್ಟೈತಿ. ಮನೆ ಯಾವ ಬೇಕಾಗ